ಇಲ್ಲಿಯವರೆಗೂ ಮಾಸ್ತಿ ಅವರು ದುನಿಯಾ ಸೂರಿ ಅವರ ಬಳಗದಲ್ಲಿ, ದುನಿಯಾ ವಿಜಯ್ ಅವರ ಬಳಗದಲ್ಲಿ ಇದ್ದರು. ಇತ್ತೀಚೆಗೆ ಅದರ ಹೊರತಾಗಿಯೂ ಸಾಕಷ್ಟು ಸಿನಿಮಾಗಳಿಗೆ, ಮಾಸ್ ಬಿಟ್ಟು ಕ್ಲಾಸ್ ಸಿನಿಮಾಗಳಿಗೂ ಬರಹಗಾರರಾಗಿ, ಸಂಭಾಷಣೆಕಾರರಾಗಿ ಗುರುತಿಸ್ಕೊಳ್ತಾ ಇದ್ದಾರೆ. ಫಾರ್ ದ ಫಸ್ಟ್ ಟೈಮ್ ದರ್ಶನ್ ಅವರ ಸಿನಿಮಾಗೆ, ಕಾಟೆರ ಸಿನಿಮಾಗೆ ನೀವು ಸಂಭಾಷಣೆಕಾರರಾಗಿದ್ದೀರಾ. ಸೊ ಕಾಟೆರ ಸಿನಿಮಾ ಕಂಪ್ಲೀಟ್ ಆಗ್ತಾ ಬಂದಿದೆ, ಬಹುತೇಕ ಸಾಂಗ್ಸ್ ಏನೋ ಬ್ಯಾಲೆನ್ಸ್ ಇದೆ ಅಂತಂದ್ರು. ಸೊ ನಿಮ್ಮ ಕರಿಯರ್ ಅಲ್ಲಿ ದರ್ಶನ್ ಅವರಿಗೆ ಮೊದಲ ಸರಿ ಬಂದಿದ್ದಿಲ್ಲ, ಸೊ ಕಾಟೆರ ಸಿನಿಮಾ ಬಗ್ಗೆ ಹೇಳಿ ಸರ್. ಯಾವಾಗಲೂ ನಾನು ಹೇಳೋದದೇ, ನೀವು ಹೇಳ್ದಂಗೆ ನಾನು ಸೂರಿ ಮತ್ತು ಯೋಗರಾಜ್ ಸರ್ ಕ್ಯಾಂಪಿಂದ ಬಂದಿದ್ದು, ಅವರು ಗುರುಗಳು ಇಬ್ಬರೂ ನನಗೆ. ನಾನೊಬ್ಬರನ್ನ ಮಾಸ್ಟ್ರು ಅಂದರೆ ಇನ್ನೊಬ್ಬರನ್ನ ಹೆಡ್ ಮಾಸ್ಟ್ರು ಅಂತೀನಿ. ಸೊ ಅಲ್ಲಿಂದ ನನಗೆ ತರುಣ್ ಸಾರು ಎಲ್ಲೇ ಸಿಕ್ಕಿದ್ರು ಹಾಯ್ ಬಾಯ್ ಅನ್ನೋ ಥರದ್ದು ಸ್ನೇಹ ಇತ್ತು. ಮತ್ತು ನನಗೆ ಗುರು ಶಿಷ್ಯರು ಅವ್ರ ಟೀಮಲ್ಲಿ ಬರೆದಾಗ ಜಡೇಶ್ ಅವರು, ಇಲ್ಲ ಜಡೇಶ್ ಅವ್ರಿಗೆ ಗುರು ಶಿಷ್ಯರಿಗೆ ಏನು ಬೇಕು ಅಂತ ಕೇಳಿದಾಗ ಅವ್ರು ಕೇಳಿದ್ದು ಇಬ್ಬರನ್ನೇ, ನನಗೊಬ್ಬ ಡಿ ಓ ಪಿ ಮತ್ತು ನಮ್ಮ ಡೈಲಾಗ್ ರೈಟರ್ನ ಕೊಡಿ ಅಂತ. ಜೆಂಟ್ಲ್ಮೆನ್ ಕೆಲಸ ಮಾಡಿದ್ವಿ. ಸೊ ಹಂಗೆ ಆ ಟೀಮ್ಗೆ ನಾನು ಎಂಟ್ರಿ ಆದೆ. ಸೊ ಅಲ್ಲಿ ಗುರು ಶಿಷ್ಯರು ಬರವಣಿಗೆ ನೋಡಿ ನನಗೆ ಕಾಟೆರ ಆಪರ್ಚುನಿಟಿ ಸಿಕ್ತು. ಇಫ್ ಐ ಆಮ್ ನಾಟ್ ರಾಂಗ್, ಇದು ಕಾಟೆರ ಸಿನಿಮಾದ ಕತೆ ಜಡೇಶ್ ಅವ್ರದ್ದು ಅನ್ಸುತ್ತೆ. ಹೌದು, ಜಡೇಶ್ ಅವರು ತರುಣ್ ಅವ್ರು ಇಬ್ರು ಸೇರಿ ಕತೆಯಲ್ಲೂ ತರುಣ್ ಸರ್ ಇದ್ರು. ಲೈನ್ ಬಂದು ಜಡೇಶ್ ಅವ್ರು ಹೇಳಿದಾಗ ಅವರಿಬ್ರು ಸೇರಿ ಚಿತ್ರಕತೆ ಕಟ್ಟಿದ್ದು. ಕಾಟೆರ, ಸೊ ದರ್ಶನ್ ಸರ್ ಅಂದಾಗ ಅವರಿಗೆ ಮಾಸ್ ಎಲಿಮೆಂಟ್ಸ್ನ ಜಾಸ್ತಿ ಬ್ಲೆಂಡ್ ಮಾಡಬೇಕಾಗುತ್ತೆ. ಆ್ಯಸ್ ಅ ರೈಟರ್ ಆಗಿ ಎಷ್ಟು ಮಾಸ್ ಕಂಟೆಂಟ್ನ ತುಂಬಿದ್ದೀರಾ ಡೈಲಾಗ್ಗಳ ಮೂಲಕ? ಅದು ನನಗೆ, ನಾನು ಡೈಲಾಗ್ ವರ್ಷನ್ ಕೊಡೋವಾಗ ತರುಣ್ ಸಾರು ಮತ್ತು ಜಡೇಶ್ ಸಾರು ರೀಡಿಂಗ್ ಕೂತ್ಕೊಂಡವರು. ಸೊ ಅವರಿಬ್ಬರು ಎಕ್ಸ್ಪ್ರೆಷನಲ್ಲೇ ನನಗೆ ಗೊತ್ತಾಯಿತು ಇದು ಮಾಸ್ಗೂ ಮೀರಿ ಎಲ್ಲೋ ಹೋಗ್ತಾ ಇದೆ ಅಂತ. ಸೊ ಏನು ಒಬ್ಬ ರೈಟ್ರಾಗಿ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂತಹ ಕತೆ, ಚಿತ್ರಕತೆ ಮತ್ತು ಸಂಭಾಷಣೆ. ಅವರಿಬ್ಬರು ಆ ಪರಿಪಕ್ವತೆ ಅಂತಾರಲ್ಲ, ಅದು ಆ ಒಂದು ಪ್ರಾಡಕ್ಟಲ್ಲಿದೆ. ಏನಂದರೆ ಒಂದು ಕತೆ ವಿಚಾರವಾಗಿ ಬರಲಿ, ಒಂದು ಮನುಷ್ಯತ್ವದ ವಿಚಾರದ ಬರಲಿ, ಮತ್ತು ಒಂದು ದ್ವೇಷದ ವಿಚಾರ, ಎಲ್ಲನೂ ತುಂಬಿದೆ. ಒಂದು ನಲ್ಲಿ ಕೆಳಗಡೆ 10 ಬಿಂದಿಗೆ ಇದ್ದರೆ ಎಲ್ಲ ಬಿಂದಿಗೆನೂ ತುಂಬಿದೆ. ಸೊ ಆ ಮಟ್ಟದ ಒಂದು ಪರಿಪಕ್ವತೆ ಆ ಕಥೆಯಲ್ಲಿತ್ತು. ಸೂಪರ್ ಸರ್. ಸಿ, ಈಗಿನ ಜನ್ರೇಷನ್ನ ಕಮರ್ಷಿಯಲ್ ಸಿನಿಮಾಗಳಿಗೆ ಸಂಭಾಷಣೆ ಬರೆಯೋದು ಬೇರೆ, ಇದೊಂದು ಪೀರಿಯಾಡಿಕ್ ಸಿನಿಮಾ, 70s ಬ್ಯಾಕ್ ಡ್ರಾಪ್ ಅಲ್ಲಿ ಬರ್ತಕ್ಕಂಥ ಸಿನಿಮಾ ಕಾಟೆರ. ಸೊ ಇದಕ್ಕೆ ಸಂಭಾಷಣೆ ಯಾವ ಥರ ಒದಗಿಸಿದ್ರಿ ಅಂತ? ಸ್ವಲ್ಪ ಯಾವುದು ಒಂದು ಹೋಮ್ವರ್ಕ್ ಇಲ್ಲದೆ ಪೆನ್ ಇಡೋದು ಕಷ್ಟ ಆಗಿತ್ತು. ಸೊ ಒಂದಷ್ಟು ಆ ಒಂದು ಕಾಲಘಟ್ಟದ ಒಂದು ಪುಸ್ತಕಗಳನ್ನ ಓದಿ ಮತ್ತು ಆ ಜನರ ಜೊತೆ ಒಂದು ಬೆರೆತು ಬರೆದಂಥ ಸಿನಿಮಾ. ಯಾಕೆಂದರೆ ಒಂದು ಅದ್ರ ಬಗ್ಗೆ ತಿಳ್ಕೊಳ್ಳದೆ ಹೂಬೇಲಿ ಅಂದರೆ ಒಂದು ಇಮ್ಯಾಜಿನೇಷನಲ್ಲಿ ಬರೆಯೋದು ತುಂಬ ಕಷ್ಟ ಆಗುತ್ತೆ. ಸೊ ಅವ್ರುಗಳ ಜೊತೆ ಮಾತಾಡಿಕೊಂಡು, ಮತ್ತು ನನಗೆ ತರುಣ್ ಸಾರು ತುಂಬಾ ಮೆಟೀರಿಯಲ್ ಕೊಟ್ಟರು, ತರುಣ್ ಸಾರು ಮತ್ತು ಜಡೇಶ್ ಸರ್. ಅವರು ಯಾವುದೇ ಒಂದು ಆ ಕತೆ ಬಗ್ಗೆ ಸಂಶೋಧನೆ ಮಾಡಿರೋ ಸ್ಟಫ್ನ ನನಗೆ ಕೊಡೋರು, ನಾನು ಅದ್ರ ಮೇಲೆ ಕೆಲಸ ಮಾಡ್ಕೊಂಡು ಬಂದೆ. ಅದೇ ನೀವು ಹೇಳ್ದಂಗೆ ಒಂದು ಮಾಸ್, ಒಂದು ಮಾಸಲ್ಲೇ ಒಂದು ವಿಭಿನ್ನತೆ ಇದೆ ಅದರಲ್ಲಿ. ಕಲ್ಟ್ ಮಾಸ್. ಎಸ್. ಓಕೆ. ರಾಕ್ ಲೈನ್ ಪ್ರೊಡಕ್ಷನ್ ಮೊದಲ ಸಿನಿಮಾ ಅನ್ಸುತ್ತೆ ನಿಮ್ದು. ಸಿನಿಮಾದಲ್ಲಿ ದೇವರು ಅಂತ ಒಂದು ಸಿನಿಮಾದಲ್ಲಿ ಸಣ್ಣ ನಟನಾಗಿ ಕೆಲಸ ಮಾಡಿದ್ದೆ. ಅದು ಏನಕ್ಕೆ ಅಂದರೆ ನಾನು ದುನಿಯಾ ವಿಜಿ ತುಂಬಾ ಆಪ್ತ. ಸೊ ಅವ್ರ ಜೊತೆ ಒಡನಾಟ ಇತ್ತು. ಸೊ ಯಾವಾಗಲೂ ಶೂಟಿಂಗ್ ಹೋಗ್ತಿದ್ದೆ. ಸರಿ, ಅವರು ಇಲ್ಲ ಈ ಪಾತ್ರ ನೀನು ಮಾಡು ಅಂತ ಆವಾಗ ಆರಂಭದ ದಿನಗಳು. ಸೊ ಆವಾಗ ಆ ಪ್ರೊಡಕ್ಷನಲ್ಲಿ ನಾನು ಕೆಲಸ ಮಾಡಿದ್ದೆ. ಅಲ್ಲಿಂದ ತಿರ್ಗಾ ಅವ್ರ ಪ್ರೊಡಕ್ಷನಲ್ಲಿ ಬರವಣಿಗೆಗೆ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. ಈಗ ರಾಕ್ ಲೈನ್ ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ ಅವರು, ಸೊ ಎಷ್ಟು ಲಾವಿಶ್ ಆಗಿ ಬರ್ತಿದೆ ಸಿನಿಮಾ? ರಾಕ್ ಲೈನ್ ಅಂದರೆ ಆ ಸಂಸ್ಥೆ ಅಂದರೆ, ಮತ್ತು ಅವರು ಅಂದ್ರೇ ಒಂದು ಮೈಲಿಗಲ್ಲು, ಆ ಕಲ್ಲುಗಳೇ ಹೇಳುತ್ತೆ. ಸೊ ಅವ್ರಿಗಿದ್ದಿದ್ದು ಒಂದು ಪ್ರೀತಿ, ಒಂದು ದೊಡ್ಡ ಸಿನಿಮಾ ಮೇಲೆ ಇದ್ದಿದ್ದ ಪ್ರೀತಿ. ಮತ್ತು ನಾನು ಡೈಲಾಗ್ ರೀಡಿಂಗು ಕೊಟ್ಟಾಗ ರಾಕ್ ಲೈನ್ ಸರ್ ಕೂತಿದ್ರು. ಸೊ ಅದೊಂದು ತುಂಬಾ ಇದು, ಎಲ್ರಿಗೂ ನಮಗೇ ಗೊತ್ತಿಲ್ಲದಂಗೆ ಆ ಕತೆ ಮೇಲೆ ಕನೆಕ್ಟ್ ಆಗೋ ಒಂದು ಮ್ಯಾಗ್ನೆಟಿಕ್ ಇದಂತೂ ಆ ಕತೆಯಲ್ಲಿದೆ. ಅದನ್ನು ಕೇಳಿದವರು, ಆ ಸೀನ್ಗಳ ಬಗ್ಗೆ ಕೇಳಿದವರು, ಸೊ ಟೆಕ್ನಿಷಿಯನ್ಸ್ ತಂತ್ರಜ್ಞರಾಗಿ ನಮಗೆ ಇಷ್ಟು ಅದ್ರ ಜೊತೆ ಅನುಬಂಧ ಇದೆ ಅಂದರೆ, ಇನ್ನು ಆಡಿಯನ್ಸ್ಗೆ ಬ್ಲೈಂಡಾಗಿ ಬಂದು ಕೂತ್ಕೋತಾರೆ ಅವರು. ಏನೂ ಮನಸ್ಸಲ್ಲಿ ಇಟ್ಕೊಳ್ಳದೆ ಈ ಸಿನಿಮಾ ಹೆಂಗಿರ್ಬೋದು ಅನ್ನೋ ಒಂದು ಊಹೆಯಲ್ಲೇ ಕೂತ್ಕೋತಾರೆ.
ಅವ್ರಿಗಂತೂ ಹಬ್ಬದ ದಿನ ಹೇಳ್ತಾ ಇದ್ದೀನಿ, ಇದು ಸಿನಿಮಾ ಹಬ್ಬನೇ.